ಹಾಯ್ ಎಲ್ಲ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರ ಅನ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ ಇವಾಗ ಶುರು ಮಾಡ್ತೀನಿ. ಇದು ಫಸ್ಟ್ ವ್ಲಾಗು. ಇವಾಗ ಟೈಮ್ ಬಂದು 12 ಗಂಟೆ. ಸೊ ಮೊನ್ನೆ ವಿಡಿಯೋ ಹಾಕಿದ್ದೀವಿ, ತುಂಬ ಚೆನ್ನಾಗಿ ಎಲ್ಲ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ರ ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಮಾಡಿ, ಚೆನ್ನಾಗಿದೆ ವಿಡಿಯೋಸು ಅಂತ ಎಲ್ಲ ಹೇಳಿದ್ರ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಸೊ ವಿಡಿಯೋ ಮಾಡ್ತಾ ಇದ್ರೆ ಬೇಜಾರಾಗಲ್ಲ, ಟೈಮ್ ಪಾಸ್ ಆಗೋದು ಗೊತ್ತಾಗಲ್ಲ. ಸೊ ಅದರಿಂದ ವಿಡಿಯೋ ಮಾಡ್ತಾ ಇದ್ದೀನಿ. ಹಾಗೆ ನಿಮ್ಗೂ ಇಷ್ಟ ಆಯ್ತಲ್ವ, ಅಷ್ಟೇ ಸಾಕು. ಇವತ್ತೊಂದೆರಡು ಕೆಲಸ ಇದೆ, ಹೊರಗಡೆ ಹೋಗೋದು. ನಮ್ಮ ಪಾಪದ ಬರ್ತ್ ಸರ್ಟಿಫಿಕೇಟ್ ಇಸ್ಕೊಂಡ್ಬರ್ಬೇಕು. ಸರ್ಟಿಫಿಕೇಟ್ ಇಸ್ಕೊಂಬರಂಗಿಲ್ಲ, ಹೋಗಿ ಕೊಟ್ಬಿಟ್ಟು ಬಂದರೆ ನಾಳೆ ಕೊಡ್ತಾರೆ ಅವರು. ಇವತ್ತು ಹೋಗಿ ಏನೇನು ಅಂತ ಫಾರ್ಮ್ ಕೊಡ್ತಾರೆ ಅದು ಫಿಲ್ ಮಾಡ್ಕೊಡ್ಬೇಕು, ನಾಳೆ ಹೋಗಿ ಇಸ್ಕೊಂಬರ್ಬೇಕು. ಸೊ ಹಾಗೆ ನನ್ನ ಗಾಡಿಯಲ್ಲಿ ಸ್ವಲ್ಪ ರಿಪೇರಿ ಇದೆ, ಅದು ಕೊಡಬೇಕು. ಬೆಳಗ್ಗೆ ಆಲೂ ಬಾತ್ ಮಾಡಿದೆ, ಆಲೂಗಡ್ಡೆ ಹಾಕ್ಬಿಟ್ಟು ಬಾತ್ ಥರ ಮಾಡಿದ್ದೆ, ತಿಂದಿದ್ದೀನಿ ಇವಾಗ. ಅದನ್ನ ತಿಂದ್ಬಿಟ್ಟು ಇವಾಗ ಅಡುಗೆ ಏನು ಮಾಡ್ಕೊಳ್ಳಲ್ಲ, ಅದನ್ನೇ ಎರಡು ಟೈಮ್ ಮಾಡ್ಕೊಂಡಿದ್ದೆ. ರಾತ್ರಿಗೆ ಊಟ ನಮ್ಮ ಫ್ರೆಂಡ್ದು ಒಬ್ಬರು ಮದುವೆ ಇದೆ, ಇಲ್ಲೇ ನಮ್ಮ ಫ್ಯಾಕ್ಟ್ರಿ ಹತ್ರ, ಅಲ್ಲಿಗೆ ಹೋಗ್ತೀನಿ. ನಮ್ಮ ಫ್ಯಾಕ್ಟ್ರಿ ಹುಡುಗರೆಲ್ಲ ಹೋಗ್ತಾ ಇದ್ದೀವಿ. ಸೊ ಅಡುಗೆ ಮಾಡೋದು ತಪ್ಪು ಒನ್ ಟೈಮ್. ಸೊ ಹೆಣ್ಮಕ್ಳು ಕಷ್ಟ ಗೊತ್ತಾಗ್ತಿದೆ, ಹೆಣ್ಮಕ್ಳು ಕಷ್ಟ ಎಷ್ಟು ಅಂತ ಎಲ್ಲ ಕಮೆಂಟ್ ಹಾಕಿದ್ರಲ್ಲ. ಸೊ ಅರ್ಧ ದಿವಸದಿಂದ ಬಟ್ಟೆ ವಾಶ್ ಮಾಡಿರಲಿಲ್ಲ, ಇವಾಗ ವಾಷಿಂಗ್ ಮಿಷಿನ್ ಹಾಕಿದೆ, ಅದನ್ನು ಒಣಗಾಕೋದು. ಹೊರಗಡೆ ಹೋದರೆ ತುಂಬಾ ಬಿಸಿಲು ಬಿಡ್ತಾ ಇದೆ, ಇವಾಗ್ತಾನೆ ಮಲಗಿಬಿಟ್ಟೆ, ಇದನ್ನೆಲ್ಲ ಕಣ್ಬಿಡಕ್ಕಾಗ್ತಿಲ್ಲ. ಸೊ ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಈಚಕಡೆಯಲ್ಲಿ ನಿಂತಿದ್ದು, ಆಮೇಲೆ ಒಣಗಾಕೋದು. ಒಂದೇ ಸಲ ಬಿಸಿಲಿಗೆ ಹೋದರೆ ತಲೆ ಸುತ್ತ ಬಿದ್ದು ಹೋಗೋ ಥರ ಆಗ್ತಿದ್ದು ನನಗೆ, ನಿದ್ದೆ ಮಾಡಿ ಎತ್ತಿದ್ದೀನಲ್ಲ ಈಗ್ತಾನೆ. ನೈಟ್ ಶಿಫ್ಟಲ್ಲಿ ಬಿಚ್ಚಾಕಿದ್ರೆ ಇಷ್ಟೊಂದು ಬಟ್ಟೆಗಳಿರ್ತವೆ, ಡೇ ಶಿಫ್ಟಲ್ಲಿ ಇಷ್ಟೊಂದು ಇರೋದಿಲ್ಲ. ಸೊ ಯೂನಿಫಾರ್ಮ್ ಅಷ್ಟೇ, ಅದನ್ನು ಕೈಲಿ ಉಜ್ಬಿಟ್ಟೆ ಹಾಕ್ಬೇಕು, ಕೈಯಲ್ಲಿ ಒಗಿಬೇಕಲ್ಲ. ಇದಾದರೆ ಡೈಲಿ ಯೂಸ್ ಮಾಡಿರ್ತೀನಿ, ಒಂದಿನ ಅಷ್ಟೇ ಹಾಕ್ಬಿಟ್ಟು ಬಿಚ್ಚಾಕಿರ್ತೀನಲ್ಲ. ಸೊ ಅದರಿಂದ ಅಷ್ಟು ಹಂಗೆ ಡೈರೆಕ್ಟ್ ಹಾಕ್ಬೋದು, ಒಂದು ಅರ್ಧ ಬಕೆಟ್ ಇದೆ ಅಷ್ಟೇ, ಜಾಸ್ತಿ ಏನಿರಲಿಲ್ಲ. ಸೊ ಡೈಲಿ ಯೂಸ್ ಮಾಡೋಕ್ಕೆ ಬೇಕಿತ್ತಲ್ಲ, ಅದರಿಂದ ಹಾಕಿದ್ದೆ. ಸೊ ಈಗ ಇದು ಹಂಗೆ ಇರಲಿ ಒಂದು 10 ನಿಮಿಷ, ಇದು ಒಣಗಾಕ್ ಬರೋತಕ. ಬಿಸಿಲು ಇಲ್ಲ ಆದರೂ ಒಂಥರ, ಯಾರೋ ಅಕ್ಕಿ ಒಣಗಾಕಿದ್ದಾರೆ, ಬಟ್ಟೆನೂ ಒಣಗಾಕಿದ್ದಾರೆ. ನಮ್ಮದು ಹಿಂದ್ಗಡೆ ಇದೆ ಲೈನ್. ಸೊ ಬಟ್ಟೆ ಎಲ್ಲ ಒಣಗಾಕಾಯ್ತು ಫ್ರೆಂಡ್ಸ್. ಇದು 4ನೇ ಫ್ಲೋರಲ್ಲಿ ಇರೋದ್ರಿಂದ ಸೊ ಕ್ಲಿಪ್ ಆಗಲೇಬೇಕು, ಇಲ್ಲಾಂದರೆ ಹಾರ್ಕೊಂಡು ಹೋಗ್ಬಿಡುತ್ತೆ, ಸಿಕ್ಕಾಪಟ್ಟೆ ಗಾಳಿ ಬೀಸುತ್ತೆ ಅದರಿಂದ. ಸೊ ಮೇಲೆ ಇರೋದ್ರಿಂದ ಗಾಳಿ ತುಂಬ ಜಾಸ್ತಿ, ಧೂಳು ಜಾಸ್ತಿ, ಬೇಗ ಸಂಜೆ 3 ಗಂಟೆ 4 ಗಂಟೆಗೆ ಒಣಗೋಗುತ್ತೆ, ಆಗಲೇ ಎತ್ಕೊಂಡ್ಬಿಡ್ಬೇಕು. ಸೊ ಬನ್ನಿ ಕ್ಲಿಪ್ ಆಗಲ್ಲ. ಸೊ ಹಾಗೆ ಎಲ್ಲ ಕೆಲಸ ಮುಗಿಸಿ ಇವಾಗ ಆರ್ ಟಿ ಓ ಹತ್ರ ಹೋಗ್ತಾ ಇದ್ದೀನಿ, BBMP ಹತ್ರ, ಸೊ ಬರ್ತ್ ಸರ್ಟಿಫಿಕೇಟ್ ಇಸ್ಕೊಳಕ್ಕೆ. ಸೊ ಹಾಗೆ ಕೇಳ್ತಾ ಇದ್ರಿ, ಇನ್ನು ದೇವಸ್ಥಾನಕ್ಕೆ ಹೋಗಿಲ್ಲಣ ಅಂತ. ಸೊ ರಜಾ ಹಾಕಿಲ್ಲ, ಇವಾಗ 2 ವಾರ ರಜಾ ಹಾಕಿದೆ, 15 ದಿನ. ಈಗ ಮತ್ತೆ ರಜಾ ಕೇಳಿದ್ರೆ ಸರಿ ಇರೋಲ್ಲ ಅಂದ್ಬಿಟ್ಟು ಶನಿವಾರ ಬನ್ನಾರ ಹೋಗೋಣ ಅಂದ್ಕೊಂಡಿದ್ದೀನಿ. ಈ ಶನಿವಾರ ಬನ್ನಾರ ಅಲ್ಲ, ಈ ಶನಿವಾರ ನೈಟಲ್ಲಿ ಇರ್ತೀನಿ, ಡೇ ಡ್ಯೂಟಿ, ನೈಟು ಎಷ್ಟು ಬೆಳಗ್ಗೆ ತನಕ ಇರ್ತೀನಿ. ಸೊ ನೆಕ್ಸ್ಟ್ ವೀಕು ಡೇ ಬರುತ್ತಲ್ಲ, ಆವಾಗ ಶನಿವಾರ ಡೇ ಮುಗಿಸ್ಕೊಂಡು ಶನಿವಾರ ನೈಟ್ ಹೋದರೆ ಭಾನುವಾರ ಬರೋಕ್ಕೆ ಸರಿ ಆಗೋದೆ. ಐ ಥಿಂಕ್ 25-26 ಹೋಗೋಣ ಅಂದ್ಕೊಂಡಿದ್ದೀನಿ. ಸೊ ಅಲ್ಲಿ ಗಂಟ ಹಿಂಗೆ. ಫೈನಲಿ ಮನೆಗೆ ಬಂದೆ ಫ್ರೆಂಡ್ಸ್. ತರಕಾರಿ ಖಾಲಿ ಆಗಿತ್ತು, ಏನಿರಲಿಲ್ಲ. ಏನು ಅಡುಗೆ ಮಾಡಬೇಕು ಅಂತ ನೋಡಿದ್ರೆ ಏನಿರಲಿಲ್ಲ, ಅದಕ್ಕೋಸ್ಕರ ತಗೊಂಡಿದ್ದೀನಿ. ಕ್ಯಾಪ್ಸಿಕಮ್, 2 ಸೌತೆಕಾಯಿ, ಇದೇನಾಯಿತು ಗಿಟೆಕಾಸ್, ಇದು ಬಂದು ಬೀಟ್ರೋಟ್, ಕ್ಯಾರೆಟ್, ಟೊಮೊಟೊ, ಒಂದು ಹೀರೆಕಾಯಿ, ಸ್ವಲ್ಪ ಬೀನ್ಸ್, ಪುದೀನ, ಕೊತ್ತಂಬರಿ. ಟೋಟಲ್ 101 ರೂಪಾಯಿ ಆಯಿತು ಫೈನಲಿ. ಸೊ ನಮ್ಮ ನವಿ ಹೋದಾಗಿಂದ 1 ರೂಪಾಯಿ ಖರ್ಚಾಗಿರಲಿಲ್ಲ ಫ್ರೆಂಡ್ಸ್, ಒಂದೇ 1 ರೂಪಾಯಿ ಖರ್ಚು ಮಾಡಿರಲಿಲ್ಲ. ಫೈನಲಿ ಇವತ್ತು 5 ದಿನ ಆದಮೇಲೆ 100 ರೂಪಾಯಿ ಖರ್ಚು ಮಾಡಿದ್ದೀನಿ, 110 ರೂಪಾಯಿ ಪ್ಲಸ್ ಇದೊಂದು 12 ರೂಪಾಯಿ. ಎಷ್ಟು ನೀರು ಕೊಡಿದ್ರೂ ನೀರು ಅನಿಸ್ತಿದೆ, ಅದಕ್ಕೆ ಮಜ್ಜಿಗೆ ಮಾಡ್ಕೊಂಡು ಕುಡಿಯೋಣ ಅಂತ ತೊಗೊಂಬಂದಿದ್ದೀನಿ. ಸೊ ಎಷ್ಟೇ ನೀರು ಕುಡಿದ್ರೂ ನೀರು ಕುಡ್ದಂಗೆ ಆಗ್ತಾನೆ ಫ್ರೆಂಡ್ಸ್. ಅದಕ್ಕೆ ಒಂದು 1 ಲೀಟ್ರ್ 1 ಲೀಟ್ರ್ನ ಫ್ರಿಡ್ಜಲ್ಲಿ ಇಡೋಣ ಅಂದ್ಕೊಂಡಿದ್ದೀನಿ. ಸೊ ಫ್ರಿಡ್ಜಲ್ಲಿ ಇಡೋದು ಒಳ್ಳೇದಲ್ಲ, ಕಮೆಂಟ್ ಆಗ್ತಾರೆ ಗೊತ್ತು, ಫ್ರಿಡ್ಜಲ್ಲಿರೋ ನೀರು ಕುಡಿಬೇಡಿ ಬಿರು ಅಂತ. ಸೊ ನಮ್ಗೆ ಅಡ್ಜಸ್ಟ್ ಆಗಿದೆ. ಸೊ ಈ ಬೇಸಿಗೆ ಟೈಮಲ್ಲಿ ಒಂದೊಂದು ಟೈಮ್ ಆದರೂ
ನೀರು ಕುಡಿಯೋಣ ಅಂತ ಇದು ಇಟ್ಟಿಲ್ಲ ಇನ್ನ ಇವಾಗ ಇಡಬೇಕು ಇದ್ರಲ್ಲೇ ಫ್ರಿಡ್ಜಲ್ಲಿ ಸದ್ಯಕ್ಕೆ ಏನು ಇಲ್ಲ ಫ್ರೆಂಡ್ಸ್ ಇವಾಗ ಎಲ್ಲ ಖಾಲಿ ಖಾಲಿ ಹೊಡಿತಿದೆ ಮೊನ್ನೆ ಮೊಟ್ಟೆ ತಂದಿದ್ದು ಅದರಲ್ಲಿ ಎಂಟು ಹಂಗೆ ಇದೆ ನಿಂಬೆಹಣ್ಣು ಅಂತೂ ಹಾಳಾಗೋಗಿದೆ ಹಂಗೆ ಇಟ್ಟಿದ್ದೀನಿ ಸ್ವಲ್ಪ ಖಾಲಿ ತಿಕ್ಕೊಂಡ್ರೆ ಆಗುತ್ತೆ ಅಂತ ಸೊ ನಮ್ಮನವಿ ಸೊಪ್ಪನ್ನೆಲ್ಲ ಬಿಡಿಸ್ಬಿಟ್ಟು ಇಡಿ ಅಂತ ಹೇಳವೆ ಸೊ ನಂಗೆ ಬಿಡ್ಸೋಕ್ಕೆಲ್ಲ ಬರೋಲ್ಲ ಇಷ್ಟು ಕಟ್ ಮಾಡಿಬಿಟ್ಟು ಬಿಸಾಕ್ಬಿಟ್ಟು ಹಂಗೆ ಇಟ್ಬಿಡ್ತೀನಿ ಸೊ ಇದನ್ನೆಲ್ಲ ಒಂದು ಕವರ್ ಹಾಕ್ಬಿಟ್ಟು ಇಡ್ತೀನಿ ಹಾಗೆ ಹೊರಗಡೆ ಹೋಗೋದಾಗ ಹೋಗಿದ ಕೆಲಸ ಆಗ್ಬಿಟ್ಟು ಎಷ್ಟು ಖುಷಿ ಆಗುತ್ತಲ್ಲ ಎಲ್ಲ ಕೆಲಸನೂ ಹಾಕ್ಬೇಕು ಅಂದ್ಕೊಂಡು ಅದೇ ಮೂರು ಕೆಲಸ ಆಯಿತು ಮೂರು ಕೆಲಸನೂ ಆಯಿತು ಗಾಡಿ ರಿಪೇರಿ ಅದು ಆಯಿತು ಮೊಬೈಲ್ ರಿಪೇರಿ ಅದು ಆಯಿತು ಸೊ ಹಾಗೆ ಬರ್ತ್ ಸರ್ಟಿಫಿಕೇಟ್ ಅದು ಆಯಿತು ಮೂರಲ್ಲ ಇನ್ನೂ 15 ದಿನ ಬಿಟ್ಕೊಡ್ತೀನಿ ಅಂತ ಹೇಳಿದರೆ ನೆನಪಿಸ್ಕೊಂಡು ಹೋಗಿ ಇಸ್ಕೊಂಬರ್ಬೇಕು ಹಾಗೆ ಏನಪ್ಪ ಹೆಸರು ಕೊಟ್ಟೆ ನನ್ನ ಮಗನಿಗೆ ಫೈನಲ್ ಆಗಿ ಹೆಸರು ಅಂದರೆ ನಾನು ಚೂಸ್ ಮಾಡಿದ್ದೆ ಕೊಟ್ಟೆ ಖುಷಿಕ್ ಅಂತ ಸೊ ಎಲ್ಲರೂ ಅದನ್ನೇ ಕೊಡಿ ಅಂದರು ಸೊ ನಮ್ಮನವಿಗೆ ಬೇಜಾರು ನಾನು ಅವಳು ಹೇಳಿದ್ ಕೊಟ್ಟಿರಲ್ಲ ಅಂತ ಸೊ ಆಯ್ತು ಬಿಡಪ್ಪ ನಂದೇನು ನಡೆಯುತ್ತೆ ಅಂತೆಲ್ಲ ಹೇಳ್ತಾ ಇದ್ಲು ಸೊ ಅವಳಿಗೆ ಪೂಸಿ ಹೊಡೆದ್ಬಿಟ್ಟು ಸಮಾಧಾನ ಮಾಡಿದ್ರೆ ಆಯಿತು ಸೊ ಹಾಗೆ ಸೌತೆಕಾಯಿ ತಂದು ನಾನು ತಿಂತಾ ಇದ್ದೀನಿ ಸಿಪ್ಪೆ ಹಾಕೊಂಡು ತಿನ್ನಬೇಕು ಅಷ್ಟು ಟೈಮಿಲ್ಲ ಹಿಂಗೆ ತಿನ್ನೋಕ್ಕೆ ಚೆಂದ ಸೊ ಬೆಳಗ್ಗೆ ಆಲೂ ಬತ್ ಮಾಡಿದ್ದೀನಿ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್ ಇದೇನೇ ಅದು ಸ್ವಲ್ಪ ಮಿಕ್ಕಿತ್ತು ಈಗ ಅದ್ರ ಜೊತೆಗೂ ಸ್ವಲ್ಪ ಮೊಸರು ಬಜ್ಜಿ ಮಾಡಿಕೊಂಡು ತಿಂತಾ ಇದ್ದೀನಿ ಕೆಲಸ ಎಲ್ಲ ಆಯಿತು ಫ್ರೆಂಡ್ಸ್ ಇವಾಗ ಬಟ್ಟೆ ಒಣ ಹಾಕಿದ್ನೆಲ್ಲ ಎತ್ಕೊಳ್ಳೋಣ ಅಂತ ಬಂದೆ ಸೋನೆ ಬರ್ತೈತೆ ಪ್ರೂಫಕ್ಕೆ ಬೇಸಿಗೆಗಾಲದಲ್ಲಿ ಸೋನೆ ಬರ್ತೈತೆ ಸೋನೆ ಗಾಳಿ ಬಟ್ಟೆ ಇಲ್ಲಿ ಅನಾಥವಾಗಿದ್ದಾವೆ ಎಲ್ಲ ಎತ್ಕೊಂಡ್ಬಿಟ್ಟಿದ್ದಾರೆ ಸೊ ಬಟ್ಟೆ ಎಲ್ಲ ಎತ್ಕೊಂಡಿದ್ದಾಯ್ತು ಸದ್ಯಕ್ಕೆ ಚೇರ್ ಮೇಲೆ ಹಾಕಿರೋಣ ನಾಳೆ ಬಂದು ಮಡಿಸಿಟ್ಕೋಬೇಕು ನೋಡಿ ಗೈಸ್ ಆ ಕಡೆ ಏನು ಕಾಣಿಸ್ತಿಲ್ಲ ಸಿಗೋಡೆ ಸೋನೆ ಬರ್ತಾ ಇದೆ ಆ ಕಡೆ ಹಿಂದೆ ಬಿಲ್ಡಿಂಗಿಂದ ಹಿಂದೆ ಏನು ಕಾಣಿಸ್ತಿಲ್ಲ ನೋಡಿ ಗಾಳಿ ಹೆವಿ ಸೊ ಹಾಗೆ ಇಲ್ಲಿ ಇದಿಟ್ಟಿದ್ದೀನಿ ಬನ್ನಿ ಇಟ್ಕೊಳೋಣ ಕ್ಲಿಪ್ ರೆಡಿಯಾಗಿ ಆಯಿತು ಫ್ರೆಂಡ್ಸ್ ಇವಾಗ ಡ್ಯೂಟಿಗೆ ಹೊರಡ್ತಾ ಇದ್ದೀನಿ ಇದರಲ್ಲಿ ಇದು ಊಟದ ಬ್ಯಾಗು ಊಟ ತಾಂಡಿಲ್ಲ ಹಿಂದೆ ಒಂದು ಟಿ ಶರ್ಟ್ ಹಾಕೊಂಡಿದ್ದೀನಿ ಸೊ ಇದೇ ಟಿ ಶರ್ಟಲ್ಲಿ ಮದುವೆ ಹೋಗ್ಬೇಕಲ್ಲ ಅಂದ್ಬಿಟ್ಟು ಬೇರೆ ಟಿ ಶರ್ಟ್ ತಾಂಡಿದ್ದೀನಿ ಅಷ್ಟೇ ಸೊ ನಮ್ಮ ಫ್ಯಾಕ್ಟ್ರಿ ಇದೆಯಲ್ಲ ಅಲ್ಲಿಂದ ಪಕ್ಕದಲ್ಲೇ ಇರೋದು ಚೌಟ್ರಿ ಸೊ ಹಂಗೆ ಕೆಲಸ ಮಾಡ್ಕೊಂಡು ಹಂಗೆ ಊಟಕ್ಕೆ ಹೋಗ್ತೀವಿ ಕರೆಕ್ಟ್ ಊಟ ಟೈಮಿಗೆ ಫೋನ್ ಮಾಡಿ ಕೇಳಿಕೊಂಡು ಹೋದರೆ ಆಯಿತು ಇವತ್ತಿನ ಊಟನೂ ಆಯಿತು ಮದುವೆಗೆ ಹೋಗಿದ್ದಂಗೂ ಆಯಿತು ಸೊ ಇವಾಗ ಆ ಟೈಮ್ ಬಂದು 6:15 ನನ್ನ ಡ್ಯೂಟಿ ಇರೋದು 6:30 ಸೊ 5 ನಿಮಿಷದಲ್ಲಿ ಹೋಗ್ತೀನಿ ನಾನು 10 ನಿಮಿಷ ಅಲ್ಲೇ ಹಿಂಗೆ ಆಟ ಆಡಿ ಒಳಗಡೆ ಹೋಗ್ತೀವಿ ಅಷ್ಟೇ ಬನ್ನಿ ಹೋಗೋಣ ಈಗ ಅಪ್ಪಂಗ್ ಕೊಡ್ತೀಯ ಮಗ್ನೆ ಕಬಾವ್ನ ಕೊಡ್ತೀಯ ಅಪ್ಪಂಗೆ ತೋರ್ಸು ಅಪ್ಪಂಗ್ ತೋರ್ಸು ಲೆಗ್ ಪೀಸ ಚೆನ್ನಾಗಿತ್ತು ಲೆಗ್ ಪೀಸು ಚೆನ್ನಾಗಿತ್ತ ಅಪ್ಪಂಗ್ ಕೊಡ್ತೀಯ ಅಪ್ಪ ಎಲ್ಲ ಮಗ್ನೆ ಅಪ್ಪ ಎಲ್ಲ
ಒಲ್ಲೋಯ್ತು ನಿಮ್ಮಪ್ಪ ಕೇಳ್ತಿತ್ತು ಅಪ್ಪ ವಿಡಿಯೋ ಕಾಲ್ ಮಾಡಿತ್ತು ದಿವಾಯಲ್ಲಿ ಅಂತ.